ಬಿಜೆಪಿಸಿನ ಹಾಸನ ಕ್ಷೇತ್ರದಿಂದ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಖಾನಾಪುರದಲ್ಲಿ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ನೀಡಿದ್ದಾರೆ. ಜೆಡಿಎಸ್ನ ರಾಜ್ಯಾಧ್ಯಕ್ಷ ಹಿರಿಯ ನಾಯಕ ಕೂಡ ಸಿಎಂ ಇಬ್ರಾಹಿಂ ಅವರು ಮಾತನಾಡಿದ್ದಾರೆ, ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಭವಾನಿ ರೇವಣ್ಣ ಅವರು ಟಿಕೆಟ್ ಕೇಳೋದ್ರಲ್ಲಿ ಏನ್ರಿ ತಪ್ಪಿದೆ? ಭವಾನಿ ಅವರು ನನ್ನ ತಂಗಿ ಇದ್ದ ಹಾಗೆ, ಅವಳದ್ದೇ ಆದಂತಹ ಶಕ್ತಿ ಇದೆ. ಇನ್ನು ಸ್ವರೂಪ್ ಗೌಡ ಟಿಕೆಟ್ ಕೇಳಿದ್ರು ಕೂಡ ತಪ್ಪೇನಿದೆ? ಆಕಾಂಕ್ಷಿಗಳು ನಾವು ಅಭ್ಯರ್ಥಿಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಟಿಕೆಟ್ ಘೋಷಣೆ ಆಗೋಕ್ಕೂ ಮುನ್ನ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋದು ತಪ್ಪಾಗತ್ತೆ. ಯಾರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥ ವಿಚಾರವನ್ನ ವರಿಷ್ಠ ನಿರ್ಧಾರ ಮಾಡ್ತಾರೆ. ಸೊ ಬೆಳಗಾವಿಯ ಖಾನಾಪುರದಲ್ಲಿ ಸಿಎಂ ಇಬ್ರಾಹಿಂ ಅವರ ಮಾತುಗಳಿವು. ಭವಾನಿ ನನ್ನ ತಂಗಿ ಇದ್ದ ಹಾಗೆ, ಅವಳದ್ದೇ ಆದಂಥ ಒಂದಷ್ಟು ಶಕ್ತಿ ಇದೆ, ಟಿಕೆಟ್ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಜೊತೆಗೆ ಸ್ವರೂಪ್ ಟಿಕೆಟ್ ಕೇಳಿದ್ರಲ್ಲೂ ಕೂಡ ತಪ್ಪೇನಿಲ್ಲ. ಸಾಕಷ್ಟು ಜನ ಆಕಾಂಕ್ಷಿಗಳಿರ್ತಾರೆ, ಆಕಾಂಕ್ಷಿಗಳು ನಮಗೆ ಟಿಕೆಟ್. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಟಿಕೆಟ್ ಕೊಡಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ, ಅಥವಾ ನಾವು ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ, ಆದ್ರೆ ಟಿಕೆಟ್ ನೀಡೋಕ್ಕೂ ಮೊದಲೇ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಳ್ಳೋದು ತಪ್ಪಾಗುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಹೆಡ್ ಆಫೀಸ್ ಬಗ್ಗೆ ಗೊಂದಲ ಇಲ್ಲ, ಬ್ರಾಂಚ್ 224 ಸೀಟ್ನಲ್ಲಿ 1 ಸೀಟ್ ಭವಾನಿ ಕೇಳಿದ್ರೆ ತಪ್ಪೇನದ, ಸ್ವರೂಪ ಕೇಳಿದ್ರೆ ತಪ್ಪೇನದ. ಈ ಇಲ್ಲೇ ಈ ಒಂದೊಂದ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಮೂರ್ ಮಂದಿ ನಾವು ಆಕಾಂಕ್ಷಿಗಳು, ನಾವು ಅಭ್ಯರ್ಥಿಗಳು ಅಂತ ಹೇಳ್ಕೊಂಡು ತಿರುಗ್ತಾ ಇದಾರೆ, ತಪ್ಪೇನಿದೆ? ನೀವು ಜೋಡಿ ಒಂದು ಸಲ ತೀರ್ಮಾನ ಆದಮೇಲೆ ಅದರ ವಿರುದ್ಧ ಮಾತಾಡಿದ್ರೆ ತಪ್ಪಾಗುತ್ತೆ. ಅದಕ್ಕೆ ರೇವಣ್ಣ ಅವ್ರು ಏನು ಹೇಳಿದ್ರು, ತೀರ್ಮಾನವನ್ನು ವರಿಷ್ಠರು ಮಾಡ್ತಾರೆ, ಯಾರು ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು, ಮುಗಿತಲ್ಲ. ಭವಾನಿ ಕೇಳಿದ್ರು ಹಕ್ಕಿದೆ, ಕೇಳಲಿ ತಂಗಿ, ಇರಲಿ ಸಿಸ್ಟರ್ ತಂಗಿ, ಅವ್ರದ್ದು ಕೆಲಸ ಮಾಡಿದ್ದಾರೆ, ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಅನಿತಾ ಅವರು MLA ಆಗಿದ್ದಾರೆ, ಅವ್ರದ್ದೇ ಆದಂಥ ಶಕ್ತಿ ಇದೆ. ಇವರೆಲ್ಲ ನಾಮಿನೇಟ್ ಆಗಿದ್ದವರೆಲ್ಲ ಎಲೆಕ್ಟೆಡ್ ಆಗಿದ್ದವರು. ಎಸ್, ದೇವೇಗೌಡರ ವೃಕ್ಷ, ಆ ವೃಕ್ಷದ ಬೀಜ ಕರ್ನಾಟಕಕ್ಕೆ ಬೇಕು ನಮ್ಗೆ. ಇವತ್ತು 92 ವರ್ಷ ಆಗ್ಯದ ಪ್ರಧಾನಮಂತ್ರಿಯಾಗಿ, ಒಂದು ಕಂಪ್ನಿ ಚುಕ್ಕಿಲ್ಲ ಅವ್ರ ಮೈಗೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.